ನಮಸ್ಕಾರ ನಾನು ಒಂದು ಟೊಮೆಟೊ ಹಣ್ಣು ತಗೊಂಡಿದ್ದೀನಿ ಅದರಿಂದ ಒಂದು ರುಚಿಯಾದ ಒಂದು ಚಟ್ನಿ ಮಾಡಿ ತೋರಿಸ್ತೀನಿ ಇದು ಅನ್ನಕ್ಕೆ ನಂಚ್ಕೊಳ್ಳೋಕ್ಕೂ ಬರುತ್ತೆ ರೊಟ್ಟಿ ದೋಸೆ ಇಡ್ಲಿ ಎಲ್ಲದಕ್ಕೂ ತುಂಬ ಟೇಸ್ಟ್ ಬನ್ನಿ ಚಟ್ನಿ ಮಾಡೋಣ ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಈಗ ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಹಾಕ್ತೀನಿ ಸ್ವಲ್ಪ ಫ್ರೈ ಮಾಡಬೇಕು ಟೊಮೆಟೊ ಹಣ್ಣು ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು ಹಾಗಿದ್ರೆ ಮಾತ್ರ ಚಟ್ನಿ ರುಚಿಯಾಗೋದು ಈಗ ಸ್ವಲ್ಪ ಚೆನ್ನಾಗಿ ಬಾಡಿಸೋಣ ಖಾರಕ್ಕೆ ನಾನು ಜೀರಿಗೆ ಮೆಣಸು ಹಾಕ್ತೀನಿ ನೀವು ಬೇಕಾ ಹಸಿ ಮೆಣಸು ಹಾಕ್ಬೋದು ಹೀಗೆ ಚೆನ್ನಾಗಿ ಬಾಡಿಸಬೇಕು ಈಗ ಒಂದು ಸ್ಪೂನು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಈಗ ಸ್ವಲ್ಪ ಬಾಡಿಸೋಣ ಕಾಯಿ ಹಾಕ್ತೀನಿ ನಾನು 4 ಸ್ಪೂನು ಕಾಯಿಗಳು ಸ್ವಲ್ಪ ಫ್ರೈ ಮಾಡೋಣ ಈಗ ಗ್ಯಾಸ್ ಆಫ್ ಮಾಡೋಣ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೋಣ ಬಾಣಲೆ ಬಿಸಿಗೆ ಇದು ಫ್ರೈ ಆಗಬೇಕು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕೋಣ ಈಗ ನಯಸ್ಸಾಗಿ ರುಬ್ಬೋಣ ಟೊಮೊಟೊ ಹಣ್ಣಿನ ಚಟ್ನಿ ರೆಡಿಯಾಯಿತು ಈಗ ರುಚಿಗೆ ಮತ್ತು ಪರಿಮಳಕ್ಕೆ ಒಂದು ಒಗ್ಗರಣೆ ಕೊಡೋಣ ಒಲೆ ಮೇಲೆ ಒಗ್ಗರಣೆ ಸೌಟು ಇಟ್ಕೊಂಡಿದ್ದೀನಿ 1 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ 3 ಒಣಮೆಣಸಿನ್ಕಾಯಿ ಚೂರು ಹಾಕಿದ್ದೀನಿ 1 ಸ್ಪೂನು ಸಾಸಿವೆ ಕಾಳು ಹಾಕ್ತೀನಿ ಒಗ್ಗರಣೆ ಫ್ರೈ ಆಯಿತು ನೋಡಿದ್ರಲ್ಲ ರುಚಿಯಾದ ಟೊಮೊಟೊ ಹಣ್ಣಿನ ಚಟ್ನಿ ಹೇಗೆ ಮಾಡೋದು ಅಂತ ನೀವು ಒಮ್ಮೆ ಟ್ರೈ ಮಾಡಿ ಇದು ಇಡ್ಲಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು